ವೀಕ್ಷಕರೇ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅನ್ನೋ ಮಾತಿದೆ ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಅನ್ನೋದು ತುಂಬಾನೇ ಪ್ರಮುಖವಾದ ಘಟ್ಟ ಕೂಡ ಆದ್ರೆ ಎಷ್ಟೋ ಜನರ ಜೀವನದಲ್ಲಿ ವಿವಾಹ ವಿಳಂಬವಾಗ್ತಾ ಇರುತ್ತೆ ಯಾವ ಕಾರಣಕ್ಕೆ ಈ ರೀತಿ ಆಗುತ್ತೆ ಒಂದ್ ವೇಳೆ ಜಾತಕದಲ್ಲಿ ಖುಜಾದೋಷ ಸರ್ಪದೋಷ ಇದ್ರೆ ಏನಾದರೂ ಮದುವೆ ವಿಳಂಬವಾಗುತ್ತಾ ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಶ್ರೀ ಶ್ರೀ ಪ್ರತ್ಯಂಗಿರ ದೇವಿ ಮಹಾ ಸಂಸ್ಥಾನದ ಸಂಸ್ಥಾಪಕರು ಶ್ರೀ ಚಕ್ರ ಉಪಾಸಕರು ಹಾಗೂ ಧರ್ಮದರ್ಶಿಗಳು ಆಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರುಜಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಗುರುಗಳೇ ಈಗಾಗಲೇ ನಾನು ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಈ ಮದುವೆ ಅನ್ನೋದು ಕೆಲವರ ಜೀವನದಲ್ಲಿ ವಿಳಂಬವಾಗ್ತಾ ಇದೆ ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಪ್ರತಿಯೊಬ್ಬರ ಜೀವನದಲ್ಲೂ ಈ ವಿವಾಹ ಅನ್ನುವಂಥದ್ದು ಪ್ರಮುಖವಾದ ಘಟ್ಟ ಆಗಿರುತ್ತೆ ಯಾಕೆ ಈ ವಿವಾಹ ವಿಳಂಬ ಹೆಚ್ಚಾಗಿ ಆಗ್ತಾ ಇದೆ ಅಂತ ಜೈ ವೃತ್ತಿಂಗರಾದೇವಿ ಎಂಬ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾ ವೃತ್ತಿಂಗರಾದೇವಿ ಸನ್ನಿಧಾನಕ್ಕೆ ಸ್ವಾಗತ ಸುಸ್ವಾಗತ ವಿವಾಹ ಅನ್ನೋದು ಪ್ರತಿಯೊಬ್ಬ ಜೀವನದಲ್ಲಿ ಭಾಳ ಪ್ರಮುಖವಾಗಿರುವಂಥ ಒಂದು ಘಟ್ಟ ಮತ್ತು ಹೊಸ ಜೀವನ ಕೂಡ ಅಲ್ಲಿಂದ ಪ್ರಾರಂಭವಾಗುತ್ತೆ ಮತ್ತು ಜೀವನ ಒಂದು ಪರಿಪೂರ್ಣತೆಗೆ ಒಂದು ದಾರಿದೀಪವಾಗುತ್ತೆ ಇಂಥ ಒಂದು ವಿವಾಹ ಅಂತ ಬಂದಾಗ ನೂರೆಂಟು ಥರ ವಿಘ್ನಗಳು ತೊಂದರೆಗಳು ತಾಪತ್ರ್ಯಗಳು ತುಂಬ ಜನ ಎದುರಿಸ್ತಾ ಇದ್ದಾರೆ ಮೂವತ್ತು ಮೂವತ್ತೊಂದು ವರ್ಷ ಮೂವತ್ತೈದು ವರ್ಷಗಳು ಕಳೆದರೂ ಕೂಡ ಅವರಿಗೆ ಕಂಕಣ ಯೋಗ ಕೂಡಿ ಬರ್ತಾಯಿಲ್ಲ ಮದುವೆಗಳಾಗ್ತಾ ಇಲ್ಲ ಹೆಣ್ಣುಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಒಳ್ಳೆಯ ವಿದ್ಯಾವಂತರಾಗಿರ್ತರೆ ಒಳ್ಳೆಯ ರೂಪವಂತರಾಗಿರ್ತಾರೆ ಒಳ್ಳೆಯ ಕುಟುಂಬದವರಾಗಿರ್ತಾರೆ ನೋಡೋಕ್ಕೂ ಕೂಡ ಭಾಳ ಚೆನ್ನಾಗಿರ್ತಾರೆ ಅದ್ರ ಜೊತೆಗೆ ಒಳ್ಳೆಯವರಿಗೆ ಉದ್ಯೋಗ ವ್ಯವಹಾರ ಬೇಕಾದಷ್ಟು ಮನೆ ಕಡೆ ಆಸ್ತಿ ಪಾಸ್ತಿ ಎಲ್ಲದೂ ಕೂಡ ಇರುತ್ತೆ ಆದರೂ ಕೂಡ ಅವರಿಗೆ ಕಂಕಣ ಯೋಗ ಕೂಡಿ ಬರಲ್ಲ ಮದುವೆಗಳಾಗಲ್ಲ ಎಷ್ಟು ನೋಡಿದ್ರೂ ಕೂಡ ಎಷ್ಟು ತಿರುಗಿದ್ರೂ ಕೂಡ ಏನಾದರೂ ಒಂದು ಅದರಲ್ಲಿ ಕೊರತೆ ಬರುತ್ತೆ ಎಲ್ಲ ಚೆನ್ನಾಗಿದೆ ಅಂದಾಗ ಜಾತಕ ಕೂಡಲ್ಲ ಜಾತಕ ಎಲ್ಲ ಭಾಳ ಚೆನ್ನಾಗಿ ಕೂಡಿದೆ ಅಂದಾಗ ಆ ಒಬ್ಬರ ಮನೆಗೂ ಅವ್ರ ಮನೆಗೂ ಮನೆತನಗಳ ಒಂದು ಹೊಂದಾಣಿಕೆ ಆಗಲ್ಲ ಆಮೇಲೆ ಎಲ್ಲ ಮನೆತನ ಎಲ್ಲ ಹೊಂದಾಣಿಕೆ ಆಗಿದೆ ಅಂದಾಗ ಆ ಹುಡುಗನ ಏಜು ಮತ್ತು ಹುಡುಗಿ ಏಜ್ ಮ್ಯಾಚ್ ಆಗಲ್ಲ ಇಲ್ಲ ಏಜ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಇಲ್ಲ ಜಾಸ್ತಿ ಓದಿರ್ತಾರೆ ಈಗ ಮದುವೆ ಆಗುವಂಥ ಹುಡುಗಿನೇ ಜಾಸ್ತಿ ಓದಿದ್ದಾರೆ ಅಂತ ಹೇಳಿ ಹುಡುಗ ಬೇಡ ಅನ್ನೋವಂಥದ್ದು ಒಟ್ಟು ನಾನಾ ರೀತಿಯ ಕಾರಣಗಳಿಂದ ಅದು ವಿವಾಹ ವಿಳಂಬವಾಗ್ತಾವಾಗ್ತಾ ವಯಸ್ಸು ಕಳೀತಾ ಹೋಗುತ್ತೆ ಈ ವಯಸ್ಸು ಕಳೀತಾ ಹೋದಾಗ ಡಿಪ್ರೆಷನಿಗೆ ಹೋಗಿರೋಂಥ ಎಷ್ಟೋ ಜನ ಇದ್ದಾರೆ ಡಿಪ್ರೆಷನಿಗೆ ಹೋಗಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಮಾಡಿಕೊಂಡು ಮನೆಯನೊಂದು ಖಿನ್ನತೆಗಳಿಗೆ ಗುರಿಯಾದಂಥವರು ಅದ್ರ ಜೊತೆಗೆ ವಿವಾಹ ವಿಳಂಬದ ವಿಚಾರಕ್ಕೆ ತಂದೆ ತಾಯಿಗಳೂ ಕೂಡ ಸಾಕಷ್ಟು ಬೇಸತ್ತಂಥವ್ರು ಇದ್ದಾರೆ ಅದರಲ್ಲಿ ಮನೇಲಿ ನಾಲ್ಕು ಜನರಿಗೆ ಮದುವೆ ಆಗುವಂಥದ್ದು ಇರುತ್ತೆ ಅದೇ ಮೂರು ನಾಲ್ಕು ಜನ ಅಣ್ಣ ತಮ್ಮಂದಿರ್ತಾರೆ ಮೊದಲೇ ಅಣ್ಣಂಗೆ ಆಗಿಲ್ಲ ಅಂದರೆ ಮತ್ತು ತಮ್ಮಂಗೆ ಮಾಡೋಕ್ಕೆ ಬರಲ್ಲ ತಮ್ಮಂಗೆ ಮಾಡೋಕ್ಕೆ ಬರಲ್ಲ ಅಂದರೆ ಮತ್ತೊಬ್ಬರಿಗೆ ಆಗಲ್ಲ ಇದೇ ರೀತಿ ಮನೇಲಿ ಮೂರು ನಾಲ್ಕು ಜನರಿಗೂ ಕೂಡ ಇನ್ನು ಮದುವೆ ಯೋಗ ಬಾರದೆ ಆ ಮನೆಯಲ್ಲಿ ಮಂಗಳ ಕಾರ್ಯವಾಗದೆ ಅದೇ ರೀತಿ ನಿಂತು ಹೋಗಿರುತ್ತೆ ಇದು ಕುಜದೋಷ ಆಗಿದೆ ಅಂತ ಅಷ್ಟೋ ಜನ ಹೇಳ್ತಾರೆ ಫಸ್ಟು ಮದುವೆ ಅನ್ನೋ ವಿಚಾರ ಬಂದಾಗ ನೋಡ್ಕೊಬೇಕಾಗಿರೋದೇ ಅಂಗಾರಕ ಯಾವ ಮಂಗಳನು ದೋಷ ಉಂಟಾದರೆ ಅವನು ಅಮಂಗಳಕಾರಕನಾಗ್ತಾನೆ ನಿಮ್ಮ ಜಾತಕದಲ್ಲಿ ಅದಕ್ಕೋಸ್ಕರವಾಗಿ ಕುಜದೋಷಗಳು ಭಾಳ ಇದೆ ಕುಜದೋಷ ಇರುವಂಥವರಿಗೆ ಕುಜದೋಷ ಇರುವಂಥ ಜಾತಕವನ್ನೇ ತಂದು ಕುಜದೋಷ ಇರುವಂತಹ ವ್ಯಕ್ತಿಯನ್ನೇ ತಂದು ಮದುವೆ ಮಾಡಬೇಕೇ ಹೊರತು ದೋಷ ಇಲ್ಲದವರನ್ನು ದೋಷ ಇರೋರ ಜೊತೆಗೆ ಮದುವೆ ಮಾಡಿದ್ರೆ ಅದು ಸೂಕ್ತವಲ್ಲ ಮುಂದೆ ಅದು ಚೆನ್ನಾಗಿರೋದಕ್ಕೆ ಸಾಧ್ಯತೆಗಳು ಭಾಳ ಕಮ್ಮಿ ಇರುತ್ತೆ ಅದಕ್ಕೋಸ್ಕರವಾಗಿ ಇಂಥ ಕುಜದೋಷ ಇದ್ದರೆ ಕಂಕಣ ವಿಳಂಬವಾಗತ್ತಾ ಮತ್ತು ಮಾಂಗಲ್ಯ ದೋಷ ಅಂತಾರೆ ಕಂಕಣ ದೋಷ ಅಂತಾರೆ ಗುರುಬಲ ಬಂದಿಲ್ಲ ಅಂತಾರೆ ಇದಕ್ಕೆಲ್ಲ ಏನು ಮಾಡಬೇಕು ಮತ್ತು ವಿವಾಹ ಪ್ರತಿಬಂಧಕ ದೋಷ ಫೈನಲ್ ಆಗಿ ವಿವಾಹ ಪ್ರತಿಬಂಧಕ ದೋಷ ಇಂಥ ಕಲತ್ರ ದೋಷಗಳು ಅಂತ ಕೂಡ ಇರುತ್ತೆ ಅಂದರೆ ಆಗಿ ಕ್ಯಾನ್ಸಲ್ ಆಗುವಂಥದ್ದು ಅದು ಡೈವರ್ಸ್ ಆಗುವಂಥದ್ದು ಮತ್ತು ಎರಡನೇ ಮದುವೆಗೆ ನೋಡುವಂಥ ದ್ವಿಗಲತ್ರ ದೋಷಗಳು ಅಂತೆಲ್ಲ ಏನು ಬರುತ್ತೆ ಇದಕ್ಕೆಲ್ಲ ಒಂದು ವಿಶೇಷವಾಗಿರೋಂಥ ಪರಿಹಾರದ ಮಾರ್ಗ ಸಿಗಬೇಕು ಪರ್ಟಿಕ್ಯುಲರಾಗಿ ಮದುವೆ ವಿಚಾರಕ್ಕಂತಲೇ ಯಾರೆಲ್ಲರಿಗೆ ಮದುವೆ ವಿಚಾರದಲ್ಲಿ ತೊಂದರೆಗಳಾಗಿದೆ ಮದುವೆ ವಿಚಾರದಲ್ಲಿ ಏಳಿಗೆ ಆಗ್ತಾಯಿಲ್ಲ ಮುಂದುವರಿಯೋಕೆ ಆಗ್ತಾ ಇಲ್ಲ ಸಂಬಂಧಗಳು ನಿಶ್ಚಯವಾಗ್ತಾ ಇಲ್ಲ ಜಾತಕಗಳು ಕೂಡ್ತಾ ಇಲ್ಲ ವಯಸ್ಸು ಕಳೀತಾ ಇದೆ ಅನ್ನೋಂಥವರಿಗೆ ಇದೇ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಹುಣ್ಣಿಮೆ ದಿವಸ ಶಿವಮೊಗ್ಗ ಪ್ರತ್ಯಂಗರಾದ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಪ್ರತ್ಯಂಗಿರ ಹೋಮ ಮತ್ತು ಕುಜದೋಷ ಇರೋವಂಥವರಿಗೆ ಕುಜಶಾಂತಿ ಹೋಮ ಕೂಡ ನಡೀತಾ ಇದೆ ಅಂದರೆ ಅಂಗಾರಕನ ಹೋಮ ಪೂಜೆಗಳನ್ನು ಮಾಡಬೇಕು ನಮ್ಮ ಜಾತಕದಲ್ಲಿ ಕುಜದೋಷ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಸೂಕ್ತವಾಗಿರುವಂಥ ಪರಿಹಾರ ನಮಗೆ ಇಲ್ಲ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ನಿಮಗೆ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ಅಲ್ಲಿ ಬಂದರೆ ಆಗುತ್ತೆ ನಿಮ್ಮ ಜಾತಕಾನುಸಾರವಾಗಿ ನಿಮ್ಮ ಸಮಸ್ಯೆಗೆ ಅನುಸಾರವಾಗಿ ನಿಮ್ಮ ವಿವಾಹದಲ್ಲಿ ಏನು ವಿಳಂಬ ಆಗ್ತಾ ಇದೆ ಆ ಸಮಸ್ಯೆಗೆ ಅನುಸಾರವಾಗಿ ಆ ಕುಜದೋಷ ಪರಿಹಾರಕ್ಕೆ ಯಾವೆಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಬೇಕು ಸಾಮೂಹಿಕವಾಗಿ ಈಗ ಎಲ್ಲರಿಗೂ ಮಾಡಿಸೋದಕ್ಕೆ ಕಷ್ಟ ಆಗ್ಬೋದು ಕೆಲವೊಬ್ಬರು ಹಣಕಾಸಿನಲ್ಲಿ ಉತ್ತಮರಿರ್ತಾರೆ ಕೆಲವೊಬ್ಬರಿಗೆ ಕಷ್ಟ ಆಗಿರುತ್ತೆ ಏನೂ ಕೆಲವೊಬ್ಬರಿಗೆ ಮಾರ್ಗದರ್ಶನ ಇರಲಿಲ್ಲ ಒಟ್ಟಾಗಿ ಒಬ್ಬೊಬ್ಬರಿಗೂ ಒಂದೊಂಥರ ತಾಪತ್ರೆಗಳಿರುತ್ತೆ ಆದರೆ ಎಲ್ಲರಿಗೂ ಅನುಕೂಲವಾಗಬೇಕು ಎಲ್ಲ ಜಾತಿ ಧರ್ಮದವರಿಗೂ ಅನುಕೂಲವಾಗಬೇಕು ಎಲ್ಲರಿಗೂ ಕೂಡ ಇದು ಸಮಾನವಾಗಿ ಫಲಗಳು ಸಿಗಬೇಕು ಅಂತ ಹೇಳಿ ಸಾಮೂಹಿಕವಾಗಿ ಈ ಕುಜಶಾಂತಿ ಹೋಮ ಮತ್ತು ಕುಜದೋಷದ ಪರಿಹಾರ ಮತ್ತು ಸ್ವಯಂರಾ ಪಾರ್ವತಿ ಆರಾಧನೆ ಪ್ರತ್ಯಂಗಿರಾಮಣಸಿನಕಾಯಿ ಹೋಮ ಇದೆಲ್ಲದೂ ಕೂಡ ಈ ಪೌರ್ಣಮಿಯಲ್ಲಿ ನಡೀತಾ ಇದೆ ನಿಮ್ಮ ಟಿ ವಿ ಸ್ಕ್ರೀನಲ್ಲಿ ಕಾಣುತ್ತ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಹುಡುಗ ಮದುವೆ ಆಗಬೇಕು ಇಲ್ಲ ಹುಡುಗಿ ಮದುವೆ ಆಗಬೇಕು ವರರ ಹೆಸರು ಮತ್ತು ರಾಶಿ ನಕ್ಷತ್ರ ಯಾವ ಊರಿಂದ ಬರ್ತಾ ಇದ್ದಾರೆ ಅನ್ನೋದನ್ನು ನೋಂದಾಯಿಸಿ ಆ ಒಂದು ಪೂಜೆಯಲ್ಲಿ ಭಾಗವಹಿಸಿದಾಗ ನಿಮಗೆ ಸೂಕ್ತವಾದಂತಹ ಅಲ್ಲಿ ಏನ್ ವ್ಯವಸ್ಥೆಗಳು ಪೂಜೆಗೆ ಅದು ಸಿದ್ಧತೆ ಆಗಿರುತ್ತೆ ಇನ್ನು ಯಾವ ಮಂತ್ರಗಳನ್ನು ಹೇಳ್ಕೊಬೇಕು ಯಾವ ಪರಿಹಾರದ ಮಾರ್ಗ ಅನುಸರಿಸಬೇಕು ಬರಬೇಕಾದ್ರೆ ಏನು ತರಬೇಕು ಅದೆಲ್ಲ ತಿಳಿಯುವಂಥ ಪ್ರಯತ್ನ ಮುಂದೆ ಮುಂದೆ ಮಾಡಾಣ ಎಸ್ ಗುರುಗಳೇ ಮತ್ತಷ್ಟು ಮಾತನಾಡೋಣ ಅದಕ್ಕೆ ಮುಂಚೆ ಒಬ್ರು ಕಾಲರ್ ರೇಟಿದ್ದಾರೆ ಮಾತನಾಡಿಸ್ಬಿಡೋಣ ಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ತೆ ಲಕ್ಷ್ಮಿ ಅವರೇ ಮಾತನಾಡಿ ಗುರುಗಳಿದ್ದಾರೆ ಏನ್ ಸಮಸ್ಯೆ ಇದೆ ತಿಳಿಸಿ ಗುರುಗಳೇ ನಮಸ್ತೆ ನಮಸ್ತೆ ಹೇಳಿ ಮಗಳು ಮದುವೆ ಮಾಡಿದ್ರಿಂದ ಎಷ್ಟು ವರ್ಷ ಆಯ್ತು ಮಗಳ ಮದುವೆ ಮಾಡಿ ಒಂದೂವರೆ ವರ್ಷ ಆಯ್ತು ಅಂದ್ರೆ ಸಂಸಾರ ಸರಿ ಇಲ್ಲ ಅಂದ್ರೆ ಏನೋ ಅವರಲ್ಲಿ ಹೊಂದಾಣಿಕೆಗಳು ಬರ್ತಾ ಇಲ್ವಾ ಹೊಂದಾಣಿಕೆ ಅವರು ಡ್ರಿಂಕ್ಸ್ ಮಾಡೋದು ಗಲಾಟೆ ಮಾಡೋದು ಮಾಡಿದಾರೆ ಗುರುಗಳ ಸರಿ ಆಗ್ತಾನೆ ಇಲ್ಲ ನಮ್ಗೆ ಸರ್ ಅಲ್ಲಿ ಈಗ ಮಗಳು ಬಂದು ಗಂಡ ಮನೇಲಿ ಇದಾರಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ ಬಂದಿದ್ವಿ ಈಗ ಹೋಗಿದ್ದಾರೆ ಆದ್ರೂ ಸತಾಸ್ತಾ ಇಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ ಅಲ್ಲಿ ಓಕೆ ಓಕೆ ಏನಮ್ಮ ಅವರ ಯಜಮಾನ್ ರೆಸ್ ಅವರ ಮಗಳ ಹೆಸರು ನಮ್ಮ ಅಮ್ಮ ಮಗಳೇಶ್ ಶೋಭಾ ಅಂತ ಹಾ ಅಮ್ಮ ಗಂಡನ ಹೆಸರು ಅ ಯೋ ಮತ್ತೆ ಅವರದು ಮದುವೆ ಆಗ ಮೇಡಮ್ ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿಲ್ಲ ಇಲ್ಲ ಕರೆ ಕಟ್ ಆಗುತ್ತೆ ಎಸ್ ಗುರುಗಳೇ ಮಾತನಾಡ್ತಾ ಇದ್ರಿ ಮದುವೆ ಬಗ್ಗೆ ಅದಕ್ಕೆ ಮಾತಾಡೋಣ ಮತ್ತೊಬ್ರು ಕಾಲರ್ ರೆಡಿ ಇದಾರೆ ನಿರ್ಮಲಾ ಅಂತ ಹೇಳಿ ನಮಸ್ತೆ ನಿರ್ಮಲಾ ಅವ್ರೆ ನಮಸ್ತೆ ಮೇಡಂ ಮಾತನಾಡಿ ಗುರುಗಳಿದ್ದಾರೆ ಏನ್ ಪ್ರಶ್ನೆ ಇದೆ ಕೇಳಿ ಗುರುಗಳ ನಮ್ದು ಮನೆ ಒಂದ್ ಮಾರುದಿದೆ ನಂದು ಮೂರು ಹನ್ನೆರಡು ಹತ್ತೊಂಬತ್ ನೂರ ಐವತ್ತೆಂಟು ಮಗ ನಕ್ಷತ್ರ ಸಿಂಹ ರಾಶಿ ಇದು ಗೋವಾದಲ್ಲಿ ನಮ್ದು ಒಂದ್ ಮನೆ ಮಾರೋದಿದೆ ಅದು ಇವಾಗ ನೋಡಿದ್ರೆ ಕೆರೆ ಜನ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ದುಡ್ಡಿನ ಮಾತು ಬಂದ್ ಕೂಡಲೇ ಅಲ್ಲಿಗೆ ಸ್ಟಾಪ್ ಆಗ್ತಾರೆ ಗುರುಗಳೇ ಓಕೆ ಯಾಕೆಂದ್ರೆ ತುಂಬಾ ಅಲ್ಲಿ ಏನು ಒಂದು ಮಾರ್ಕೆಟಿಂಗ್ ವ್ಯಾಲ್ಯೂ ಇದೆ ಅದ್ರ ಪ್ರಕಾರ ಮಾಡ್ತಾ ಇಲ್ವಾ ಹಾ ಅದೇ ಪ್ರಕಾರ ಮಾಡ್ತಾ ಇದ್ದೇವೆ ಮೂವತ್ತೈದು ಲಕ್ಷ ತನಕ ಬಂದಿದೆ ಅದಕ್ಕೂ ನಾವು ಓಕೆ ಅಂದ್ವಿ ಗುರುಗಳೇ ಹ್ಮ್ ಓಕೆ ನೋಡಿಯಮ್ಮ ಅತಿ ಹೆಚ್ಚಿನದಾಗಿ ನೀವು ಹೇಳಿದ್ರು ಕೂಡ ವ್ಯವಹಾರ ಆಗಲ್ಲ ಅಲ್ಲಿಂದ ಏನು ಮಾರ್ಕೆಟಿಂಗ್ ವ್ಯಾಲ್ಯೂ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ ಅದು ಅದು ಅದರ ಪ್ರಕಾರವಾಗಿ ಮಾಡ್ಕೊತ ಹೋದರೆ ಒಳ್ಳೆಯದು ಅದ್ರ ಜೊತೆಗೆ ನಿಮಗೆ ಅವಶ್ಯಕತೆ ಇದೆ ಅಂತೇಳಿ ಜಾಸ್ತಿ ಹೇಳ್ತಾರೆ ಆ ಥರ ಇದ್ರೂ ಆಗಲ್ಲ ಆ ಮನೆಯ ನಾಲ್ಕು ದಿಕ್ಕಿನ ಮಣ್ಣು ಮತ್ತು ಒಂದು ಕೆ ಜಿ ಕಲ್ಲುಪ್ಪು ಮತ್ತು ತೆಂಗಿನಕಾಯಿ ನಿವಾರಿಸಿಕೊಂಡು ಹರಿಯೋ ನೀರಲ್ಲಿ ಹಾಕಿ ಪ್ರತಿ ಮಂಗಳವಾರಗಳು ಹದಿನಾರು ಮಂಗಳವಾರಗಳು ಹಾಕಿ ಉತ್ತರ ದಿಕ್ಕಿಗೆ ಹರಿಯೋ ನೀರಿಗೆ ಹಾಕಿದ್ರೆ ಒಳ್ಳೆಯದು ಮನೆ ಮಾರಾಟ ಆದರೆ ಮಹಾಪ್ರತ್ಯರ ದೇವಿ ಸನ್ನಿಧಾನಕ್ಕೆ ಎಷ್ಟು ಹರಕೆಯನ್ನು ಒಪ್ಪಿಸ್ತೀವಿ ಅಂತ ಹೇಳ್ಕೊಳ್ಳಿ ಒಳ್ಳೇದಾಗತ್ತೆ ಧನ್ಯವಾದಗಳು ನಿರ್ಮಲಾ ಅವರೇ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಸರಸ್ವತಿ ಅಂತ ಹೇಳಿ ನಮಸ್ತೆ ಸರಸ್ವತಿ ಅವರೇ ಹಲೋ ನಮಸ್ತೆ ಸರ್ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿ ಗುರುಗಳಿದ್ದಾರೆ ನನ್ ಮಗನ್ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ ಮಗನ ಹೆಸರೇನು ಮಗನ ಹೆಸರು ಕಿಶೋರ್ ರಾವ್ ಹೇಳಿ ಎಷ್ಟು ವಯಸ್ಸಾಗಿದೆ ಏಳು ಇಪ್ಪತ್ತೇಳು ತೊಂಬತ್ತನೇ ಇಸ್ವಿ ಸರಿ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಈಗ ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ ಕಿಶೋರ ಅಂತ

ಫಸ್ಟ್ ಫಸ್ಟು ಇವರ ಒಂದು ಸಮಸ್ಯೆಗೆ ಉತ್ತರವನ್ನು ಹೇಳೋಂಥ ಪ್ರಯತ್ನ ಮಾಡೋಣ ನೋಡಿ ಕಿಶೋರನ ಹುಡುಗನಿಗೆ ಯಾವುದೇ ರೀತಿ ತೊಂದರೆ ಏನೂ ಇಲ್ಲ ಯಾವುದಾದ್ರೂ ಒಬ್ಬರು ಗುರುಗಳ ದೇವಾಲಯದಲ್ಲಿ ಇವನ ಸರಿಸ್ತೂಕವಾಗಿರುವಂಥ ತುಲಾಭಾರವನ್ನು ಸಿಹಿ ಪದಾರ್ಥ ಅಂದರೆ ಬೆಲ್ಲದಲ್ಲಿ ತುಲಾಭಾರವನ್ನು ಮಾಡಿಸಿ ಮತ್ತು ಗಣಪತಿಗೆ ಹಾರವನ್ನು ಮತ್ತು ಕೆಂಪು ವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಬನ್ನಿ ಇಪ್ಪತ್ತೊಂದು ಮಂಗಳವಾರ ಮತ್ತು ಒಂದು ಗುರುಪೀಠದಲ್ಲಿ ಯಾವುದಾದ್ರೂ ದತ್ತಾತ್ರೇಯರು ಇಲ್ಲ ಸಾಯಿನಾಥರ ದೇವಾಲಯದಲ್ಲಿ ಆ ತುಲಾಭಾರವನ್ನು ಸೇವೆಯನ್ನು ಮಾಡಿಸ್ತಾ ಬನ್ನಿ ಸಾಕು ಇವನಿಗೆ ಒಳ್ಳೆಯದಾಗಿ ಕಣಕಾಬಲ ಕೂಡಿ ಬರುತ್ತೆ ಒಳ್ಳೇದಿದೆ ಇನ್ನೊಂದೇನಪ್ಪ ಅಂದರೆ ಈ ಥರ ಮನೆಯಲ್ಲಿ ಯಾರೋ ಅಂಗವಿಕಲರಿದ್ದಾರೆ ಇಲ್ಲ ಬುದ್ಧಿಮಾನ್ಯರಿದ್ದಾರೆ ಅಂದಾಗ ಅವ್ರ ಅಣ್ಣನೋ ತಂಗಿಯೋ ಆ ಥರ ಒಬ್ಬರು ಮನೆಯಲ್ಲಿ ಯಾರೋ ಒಬ್ಬರು ಇದ್ದಾರೆ ಅಂದರೆ ಈ ಹುಡುಗನಿಗೆ ಮದುವೆ ಆಗೋದಕ್ಕೆ ಯಾರೂ ಮುಂದಾಗಲ್ಲ ಇನ್ನೊಂದು ಅಕ್ಕ ಯಾರೋ ಡೈವರ್ಸ್ ಆಗಿ ಮನೆಗೆ ಬಂದಿದ್ದಾರೆ ತಂಗಿ ಯಾರೋ ಡೈವರ್ಸ್ ಆಗಿ ಮನೆಗೆ ಬಂದಿದ್ದಾರೆ ಅಂದರೆ ಅವರಿಗೆ ಏನದು ಹೆಣ್ಣು ಕೊಡೋದಕ್ಕೆ ಮುಂದೆ ಬರಲ್ಲ ಯಾಕೆ ಅಂದರೆ ನಾದ್ನಿಯರೆಲ್ಲ ಕಾಟ ಕೊಡ್ತಾರೆ ಅಂತ ಹೇಳಿಬಿಟ್ಟು ಇಂಥ ಒಂದು ತಪ್ಪು ಕಲ್ಪನೆಗಳು ಅಷ್ಟೋ ಜನರಲ್ಲಿದೆ ಅದಾದ ಅದಾದ್ಮೇಲೆ ಇಂಕೆಲ್ಲೊಬ್ರಲ್ಲಿ ಏನಪ್ಪ ಅಂದರೆ ಯಾರೋ ಆ ತಂದೆಯಲ್ಲಿ ಮೂರು ನಾಲ್ಕು ಜನ ಮಕ್ಕಳಿದ್ದಾರೆ ಅಂದರೆ ಅಣ್ಣ ತಮ್ಮಂದರು ಮೂರು ನಾಲ್ಕು ಜನ ಇದ್ದಾರೆ ಅಂದರೆ ಹೆಚ್ಚಿನದಾಗಿ ಆಸ್ತಿ ಪಾಲ್ ಸಿಗಲ್ಲ ಈ ಥರ ಎಲ್ಲ ಇರೋದ್ರಿಂದನೇ ಎಷ್ಟೋ ಮದುವೆಗಳು ವಿಳಂಬ ಆಗ್ತಾ ಇರೋದು ಅಂದರೆ ಅವರಿಗೆ ದೋಷ ಪಾಶ ಸಮಸ್ಯೆ ಜಾತಕದಲ್ಲಿ ಅನ್ನೋದಕ್ಕಿಂತ ಜಾಸ್ತಿ ಇಂಥ ಇರೋದರಿಂದ ಈ ವಿವಾಹದಲ್ಲೂ ವಿಳಂಬ ಆಗೋದಕ್ಕೆ ವಯಸ್ಸು ಕಳೆಯೋದಕ್ಕೆ ಇದು ತುಂಬ ಮುಖ್ಯ ಮುಖ್ಯವಾಗಿರೋಂಥ ಕಾರಣ ಆಗಿರುತ್ತೆ ಭಾಳ ಸಣ್ಣದಾದರೂ ಕೂಡ ಇದರಲ್ಲೂ ಹೊರಗಡೆ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಆದರೆ ಇಂಥ ಮನಸ್ಥಿತಿ ಜನಗಳಲ್ಲಿ ಭಾಳ ಇದೆ ಆ ಹುಡುಗ ಗುಣವಂತನ ಆ ಹುಡುಗಿ ಗುಣವಂತನ ಒಳ್ಳೆಯ ಮನೆತನನ ಒಳ್ಳೆಯ ಉದ್ ಹುಡುಗನ ಅಂತ ಯಾರೂ ನೋಡೋಲ್ಲ ನೋಡಿ ಆ ಹುಡುಗನಿಗೆ ಅಂಗವಿಕಲ ಸಹೋದರಿ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಅದನ್ನು ಅನುಸರಿಸ್ಕೊಂಡು ಮಾಡಿಕೊಂಡು ಹೋಗೋಂಥ ಮನೆತನದವ್ರೇ ನಿಮಗೆ ಸಿಗ್ತಾರಮ್ಮ ಒಳ್ಳೇದಾಗತ್ತೆ ಇದೆಲ್ಲ ಜನಗಳು ಕೆಲವೊಂದು ಬದಲಾವಣೆ ಮಾಡ್ಕೊಬೇಕು ಅಂತ ಕಾರ್ಯಕ್ರಮದ ಮುಖಾಂತರವಾಗಿ ಹೇಳ್ತೀನಿ

ಇದ್ ಮಾಡ್ತಾನೆ ಆ ಕಡೆ ಎಲ್ಲಾ ಮಾಡ್ಕೊಂಡ್ ನೀಟಾಗಿ ಇಟ್ಕೊಂಡವನೇ ಈ ಕಡೆ ಮಾತ್ರ ನಮ್ಮ ನಮ್ಮ ಮನೆ ದಕ್ಷಿಣ ಭಾಗಕ್ಕೆ ಏನು ಮಾಡಿದ್ರೆ ಬಿಟ್ಟಿದೆ ಹೋಗಿ ಮನೆ ಅಕ್ಕಪಕ್ಕದಲ್ಲಿ ಶತ್ರುಗಳು ತಾಯಿಲಿ ಪ್ರಾರ್ಥನೆ ಮಾಡ್ಕೊಂಡು ಮಹಾ ಪ್ರತ್ಯಂಗಾದೇವಿ ಮಂತ್ರವನ್ನ ಹೇಳ್ಕೊಳಿ ಓಂ ಐಂ ಶ್ರೀ ಮಹಾ ಪ್ರತ್ಯಂಗರಾದೇವಿರ ಮಹಾ ಓಂ ಐಂ ರೈಂ ಶ್ರೀಂ ಮಹಾ ಪ್ರತ್ಯಂಗರಾ ದೇವಿರ ಪ್ರಾರ್ಥನೆ ಮಾಡ್ಕೊಂಡು ಆ ತಾಯಿಯಲ್ಲಿ ಬೇಬಿ ನೆಣ್ಣಿ ದೀಪವನ್ನ ಮನೆ ಬಾಗ್ಲಲ್ ಹಚ್ಚಿ ಆ ವ್ಯಕ್ತಿ ತುಂಬಾ ತೊಂದ್ರೆ ಕೊಡ್ತಾನಂದ ಹೆಸ್ರು ಬರ್ದ್ಬಿಟ್ಟು ಸ್ಮಶಾನದಲ್ಲಿ ಹಾಕಿ ಒಳ್ಳೆಯದಾಗತ್ತೆ ಅಂದ್ರೆ ಶತ್ರು ಉಪದ್ರವಗಳು ತಗ್ಗತ್ತೆ ಆ ವ್ಯಕ್ತಿನ ತೊಂದರೆ ಆಗತ್ತೆ ಅನ್ನೋದು ಸುಳ್ಳು ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಶಿರಾದಿಂದ ಪದ್ಮ ಅಂತ ಹೇಳಿ ನಮಸ್ತೆ ಪದ್ಮ ಅವರೇ ನಮಸ್ತೆ ಮಾತನಾಡಿ ಗುರುಗಳಿದ್ದಾರೆ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ನಮಸ್ತೆ ಹೇಳಿ ಅದೇ ಗುರುಜಿ ನಾವು ಗಂಡ ಎಂಟಿ ಕಲಹ ಆಗಿದೆ ಮತ್ತೆ ಡ್ರೈವರ್ ಸಿಗಂತ ಹಾಕಿದ್ರೆ ಅವರು ನಾವು ಗಂಡ ಬೇಕು ಅಂತ ಹಾಕಿದ್ವಿ ಮತ್ತೆ ಮೇಂಟೆನೆನ್ಸಿ ಗೆ ಹಾಕಿದೀವಿ ಗುರುಜಿ ಅದೇ ಇವಾಗ ಅವ್ರು ಹೆಂಡತಿ ಬೇಕು ಅಂತ ಒಂದ್ ಅಂದ್ರು ಮತ್ತೆ ಇವಾಗ ತಿಂಗ್ಳಿಗೆ ಐದ್ ಸಾವಿರ ಕಟ್ಕೊಂಡು ಹೋಗ್ತಿದಾರೆ ಇವಾಗ ಎಂಟಿ ಬೇಕು ಅಂತ ಬರ್ತಾರ ಸೆಟ್ಲ್ಮೆಂಟ್ ಗೆ ಬರ್ತಾರ ಅಂತ ನಿಮ್ ಲಾಯರ್ ಏನಂತಿದಾರಮ್ಮ ನೀವ್ ಯಾಕಮ್ಮ ಇಷ್ಟು ಡೈವರ್ಸ್ ತನಕ ಹೋಗೋದಿಕ್ಕೆ ಕಾರಣ ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡಿರ್ಬೋದಾಗಿತ್ತಲ್ವಾ ಗುರುಜಿ ಅವರೇ ಗುರುಜಿ ನನಗೆ ಎಂಟಿ ಬೇಡ ಅಂತ ಅಂತ ಇದು ಮಾಡಿದ್ದೆ ಗುರುಜಿ ನೋಡಿಮ್ಮ ಆದಷ್ಟು ನಮ್ಮಂತ ಗುರುಗಳಾದರೂ ಸರಿ ಇಲ್ಲ ಯಾವ್ದು ಜಡ್ಜ್ ಆದರೂ ಸರಿ ಲಾಯರ್ ಆದರೂ ಸರಿ ಆ ಗಂಡ ಹೆಂಡತಿ ದೂರ ಮಾಡೋದಕ್ಕೆ ಯಾರು ಕೂಡ ಇಚ್ಛೆ ಪಡೋದಿಲ್ಲ ಫಸ್ಟ್ ಹೊಂದಾಣಿಕೆ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾರೆ ಆದಷ್ಟು ಪ್ರಯತ್ನಪಟ್ಟು ಒಂದು ಮಕ್ ಮಕ್ಕಳಿದ್ದಾರೆ ನಮ್ಮ ಹೆಣ್ಮ ಹೆಣ್ಮಗು ಬೇರೆ ಇದೆ ಸಂಸಾರ ಮುರಿಯೋ ಕೆಲಸ ಮಾಡಬಾರದು ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಂಥ ಪ್ರಯತ್ನವನ್ನ ಮಾಡಿ ನಿಮ್ಮ ಹೆಸರೇ ನಮ್ಮ ಯಜಮಾನ್ರ ಹೆಸರು ಟೆಕುಮಾರ್ ಶಶಿಕುಮಾರ್ ಹಾ ಇಪ್ಪತ್ತೇ ಇವಾಗ ಇಪ್ಪತ್ತೇಳನೇ ತಾರೀಖು ಕೋರ್ಟ್ ಐತೆ ಗುರುಜಿ ಹ್ಮ್ ಈ ಚೇ ವಿಚಾರಣೆ ಬರ್ತಾರಾ ಬರಲ್ವಾ ಅಂತ ನಮಗ್ ಗಂಡ ಬೇಕು ಅಂತ ನಾವು ನೀವು ಪ್ರಯತ್ನ ಪಟ್ಟು ಸ್ವಲ್ಪ ತಗ್ಗಿ ಬಗ್ಗೆ ನಡೆದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ ಅದಕ್ಕೆ ನೀವು ಬೇಕಾಗುವಂತ ಕಾರ್ಯವನ್ನ ಮಾಡ್ಕೊಂಡು ಬನ್ನಿ ಅಂದ್ರೆ ಕೋರ್ಟ್ ದ್ವೇಷ ಅಂತ ಹೋದ್ರೆ ಆಗೋಲ್ಲ ಮಕ್ಳ ಮುಖ ನೋಡ್ಕೊಂಡು ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗೋವಂಥ ಪ್ರಯತ್ನ ಮಾಡಿ ಹೊಂದಾಣಿಕೆಯಲ್ಲಿ ಅವಕಾಶ ಹೆಚ್ಚಿದೆ ಅಂದ್ರೆ ಬರ್ತಾರೆ ಧನ್ಯವಾದಗಳು ಪದ್ಮ ಅವ್ರೆ ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ ಹರಿಹರದಿಂದ ಉಮಾ ಅಂತ ಹೇಳಿ ನಮಸ್ತೆ ಉಮಾ ಅವ್ರೆಗಳಿದ್ದಾರೆ ಏನ್ ಸಮಸ್ಯೆ ಇದೆ ತಿಳಿಸಿ ಆಯ್ತು ನಮಸ್ತೆ ನಮಸ್ತೆ ಗುರುಜಿ ನಾವ್ ಹರಿಹರ ದಾವಣಗೆರೆ ಡಿಸ್ಟ್ರಿಕ್ಟ್ ಉಮಾ ಅಂತ ಹೇಳಿ ನನ್ ಮಗ ಅಜಯ್ ಅಂತ ಹೇಳಿ ಗುರುಜಿ ಅವನು ಈಗ ಎಂಟ್ ವರ್ಷ ಆಯ್ತು ಅವ್ನು ದುಬೈನಲ್ಲಿ ಅಂದ್ರೆ ಹತ್ತನೇ ವರ್ಷದಿಂದ ದುಬೈನಲ್ಲೇ ಇದಾನೆ ಅವನು ಈಗ ಎಂಟ್ ವರ್ಷದಿಂದ ಏನು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಎಲ್ಲಾ ಲಾಸ್ಟ್ ಮಾಡ್ಕೊಂಡ್ಬಿಟ್ಟಿದಾನೆ ಅಲ್ಲೇ ಇದಾನೆ ಮದ್ವೆನೂ ಕೂಡ ಇನ್ನೂ ಆಗಿಲ್ಲ ಅವ್ನು ಹದ್ಮೂರು ಹನ್ನೆರಡು ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಡೇಟ್ ಆಫ್ ಬರ್ತ್ ಸ್ವಾಮಿ ಅವನು ಇಲ್ಲಿಗೆ ಬಂದು ಇಲ್ಲ ಒಂಬತ್ತನೇ ವರ್ಷ ಈಗ ಬಹಳ ವ್ಯಕ್ತಿ ಪಡ್ತಾ ಇದ್ದೀನಿ ಸ್ವಾಮಿ ನಾನು ಈ ಯಾವುದಕ್ಕೆ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡ್ತೀನಿ ದುಬೈಗೆ ಹೋಗಿದ್ದಾರಮ್ಮ ಅವನು ಇದು ಕಾರ್ ಸರ್ವಿಸ್ ಸೆಂಟರ್ ಅಂತ ಹೇಳಿ ಓಪನ್ ಮಾಡಿದ ಅವನು ಆಟೋಮೊಬೈಲ್ ಕಲ್ತ್ಕೊಂಡಿದ್ದ ಇಲ್ಲೇ ಚಿತ್ರದುರ್ಗದಲ್ಲೇ ಒಳ್ಳೆ ಕಡೆ ಕೆಲಸ ಇತ್ತು ಫ್ರೆಂಡ್ ಜೊತೆ ಸೇರ್ಕೊಂಡು ನಾನು ಅವನು ಸೇರ್ಕೊಂಡು ಮಾಡ್ತೀವಿ ಅಂತ ಹೋದ ಇಬ್ರು ಪಾರ್ಟ್ನರ್ ಆಗಿ ಮಾಡ್ತೀವಿ ಅಂತ ಅವನು ಪಾರ್ಟನರ್ಶಿಪ್ ಇಂದ ತಕ್ಕೊಂಡ್ಬಿಟ್ಟ ಕೊನೆ ನಾವೇ ಹಣ ಎಲ್ಲ ಇನ್ವೆಸ್ಟ್ ಮಾಡ್ಬೇಕಾಯ್ತು ತುಂಬಾ ಹಣ ಇನ್ವೆಸ್ಟ್ ಮಾಡ್ಬಿಟ್ವಿ ಅಲ್ಲಿ ಮಗನಿಗೆ ಎಲ್ಲ ರೀತಿ ಅಂತ ಹೇಳಿ ಶರಭಶೂಲಿನಿ ಪ್ರತ್ಯಂಗಿರ ಹೋಮ ಅಂತಿದ್ಯಮ್ಮ ಶರಭಶೂಲಿನಿ ಪ್ರತ್ಯಂಗಿರ ಹೋಮನ ಒಂದು ಬಾರಿ ಮಗನ ಹೆಸರಲ್ಲಿ ಮತ್ತೆ ಮಗನಿಗೆ ಕರೆಸಿ ಮಾಡಿಸಿದ್ರೆ ಬಹಳ ಒಳ್ಳೇದು ಯಾಕಂದ್ರೆ ಒಂಬತ್ತು ವರ್ಷಗಳ ಅಲ್ಲೇ ಇದ್ದಾರೆ ಅಂದ್ರೆ ಒಂದ್ಸತಿ ಬಂದು ಇಲ್ಲಿ ಕೆಲವೊಂದು ಕ್ಷೇತ್ರಗಳ ದರ್ಶನ ಮಾಡಿ ಪ್ರಾರ್ಥನೆ ಹೋಮಗಳು ಮಾಡಿಕೊಂಡು ಹೋದಾಗ ಒಳ್ಳೇದಾಗತ್ತೆ ಅದಕ್ಕೋಸ್ಕರ ಶರಭಶೂಲಿನಿ ಪ್ರತಿಂಗಿರ ಹೋಮವನ್ನ ಪ್ರತ್ಯಂಗರ ದೇವಸ್ಥಾನ ತನ್ನ ಶಿವಮೊಗ್ಗದಲ್ಲಿ ಮಾಡಿಸಿ ಆಗಿ ಒಳ್ಳೇದಾಗತ್ತೆ ಧನ್ಯವಾದಗಳು ಅವರೇ ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಸಮಸ್ಯೆಯನ್ನ ಎದುರಿಸ್ತಾನೆ ಇರ್ತಾರೆ ಸಮಸ್ಯೆಗೆ ಎಷ್ಟೋ ವರ್ಷಗಳಿಂದ ಪರಿಹಾರ ಕೂಡ ಸಿಕ್ಕಿರೋದಿಲ್ಲ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತಾರರಂದು ಪೌರ್ಣಮಿ ಇರೋದ್ರಿಂದ ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ಒಣಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ ಈ ಮಹಾಯಾಗದಲ್ಲಿ ನೀವು ಕೂಡ ಭಾಗವಹಿಸಬಹುದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು ನೀವು ಭಾಗವಹಿಸಬೇಕಂದ್ರೆ ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೇರವಾಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ವೀಕ್ಷಕರೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಪೌರ್ಣಮಿ ಇರೋದ್ರಿಂದ ಶ್ರೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ ಜೊತೆಗೆ ಮುಖ್ಯವಾಗಿ ಒಣಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ ಈ ಮಹಾಯಾಗದಲ್ಲಿ ನೀವು ಕೂಡ ಪಾಲ್ಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು ಒಬ್ರು ಕಾಲರ್ ಹಿಡಿದಾರೆ ಕೋಲಾರದಿಂದ ವೆಂಕಟ ಲಕ್ಷ್ಮಮ್ಮ ಅಂತ ಹೇಳಿ ನಮಸ್ತೆ ನಮಸ್ತೆ ಮೇಡಮ್ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿ ಗುರುಗಳಿದ್ದಾರೆ ನಮಸ್ಕಾರ ಗುರುಗಳೇ ಅಮ್ಮ

ಸಣ್ಣ ಸಣ್ಣ ಹುಡುಗರು ಒಂದೇ ಹ್ಞೂ ಸಣ್ಣ ಸಣ್ಣ ಮಕ್ಕಳೇ ಗುರುಜಿ ಏನು ಒಂದು ಮಾತು ಕೇಳಲ್ಲೇ ಕೊಡ್ತಾರೆ ಚಂಡಿಕೇಶ್ವರ ಅಂತ ಈಶ್ವರ ದೇವಾಲಯದಲ್ಲಿರ್ತಾರೆ ಇರ್ತಾರೆ ಬಿಲ್ವ ಪತ್ರೆ ಮತ್ತೆ ಎಳ್ಳೆಣ್ಣೆ ದೀಪವನ್ನು ಹಚ್ತಾ ಬನ್ನಿ ಅದಾದ ಮೇಲೆ ಮನೆಯಲ್ಲಿ ಈ ಸಹೋದರರ ಹೊಂದಾಣಿಕೆ ಬರಲಿ ಅಂತ ಹೇಳಿ ಹಿಪ್ಪೆ ಎಣ್ಣೆ ದೀಪ ಹಚ್ಚದಕ್ಕೆ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಸಹೋದರರು ತುಂಬ ಕಿತ್ತಾಡ್ತಾರೆ ಅಂತ ಭಾಳ ದೊಡ್ಡವರಾದರೆ ಕಷ್ಟ ಏನು ಸಣ್ಣ ಮಕ್ಕಳಾಗ ಸರಿ ಹೋಗುತ್ತೆ ಏನ್ ತೊಂದರೆ ಇಲ್ಲ ಮತ್ತೆ ಹಿಪ್ಪೆಣ್ಣೆ ದೀಪವನ್ನು ಪ್ರತಿನಿತ್ಯ ಮನೆಯಲ್ಲಿ ಹಚ್ತಾ ಬನ್ನಿ ಚಂಡಿಕೇಶ್ವರ ಈಶ್ವರ ದೇವಾದಲ್ಲಿ ಇರ್ತಾರೆ ಅವರಿಗೆ ಬಿಲ್ವ ಪತ್ರೆ ಮತ್ತೆ ಎಳ್ಳೆಣ್ಣೆ ದೀಪ ಹಚ್ಚುತ್ತಾ ಬನ್ನಿ ಒಳ್ಳೆದಾಗತ್ತೆ ತಲೆ ಕೆಡಿಸಿಕೊಳ್ಳುವಂತ ಬಹಳ ಧನ್ಯವಾದಗಳು ವೆಂಕಟಲಕ್ಷ್ಮಮ್ಮ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ರು ರೆಡಿ ಇದ್ದಾರೆ ಬೆಂಗಳೂರಿಂದ ಸೌಮ್ಯ ಅಂತ ಹೇಳಿ ನಮಸ್ತೆ ಸೌಮ್ಯ ಅವರೇ ನಮಸ್ತೆ ಮಾತನಾಡಿ ಏನ್ ಪ್ರಶ್ನೆ ಇದೆ ಕೇಳಿ ಸರಿ ಹಲೋ ನಮಸ್ತೆ ನಮಸ್ತೆ ಗುರುಗಳೇ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಗುರುಗಳೇ ಹ್ಮ್ ಎಲ್ಲರ ಶುಭ ಆರೈಕೆ ಸರಿ ಗುರು ಅದೇ ಮಗನ್ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ ಅವನ ಎಜುಕೇಶನ್ ಈಗ ಇಂಜಿನಿಯರ್ ಮಾಡ್ತಾ ಇದ್ದಾನೆ ಅವನ ಎಜುಕೇಶನ್ ಹೆಂಗಿರುತ್ತೆ ಅವನ ಭವಿಷ್ಯ ಹೆಂಗಿರುತ್ತೆ ಅಂತ ಕೇಳ್ಬೇಕು ಆ ಸಚಿನ್ ಅಂತ ಗುರುಗಳೇ ಇಂಜಿನಿಯರಿಂಗ್ ಯಾವ್ದು ಮಾಡ್ತಾ ಇದ್ದಾನೆ ಇದು ಸಿ ಎಸ್ ಮಾಡ್ತಾ ಇದ್ದಾನೆ ಗುರುಗಳೇ ಓಕೆ ಓಕೆ ಆಗಲಿ ಮ ಒಳ್ಳೇದಿದೆ ಏನೂ ತೊಂದರೆ ಇಲ್ಲ ಜೊತೇಲಿ ಮಾಡಬೇಕಾಗಿರೋದೇನಪ್ಪ ಅಂದರೆ ಕಾಲಭೈರವರ ಪ್ರಾರ್ಥನೆ ಮಾಡಿಕೊಂಡು ಕಾಲಭೈರವರಿಗೆ ಭಸ್ಮಾಭಿಷೇಕ ಮತ್ತು ಕಾಲಭೈರವ ಅಷ್ಟಕ ಪ್ರತಿನಿತ್ಯ ಒಂದು ಬಾರಿ ಮಗ ಕಾಲಭೈರವ ಅಷ್ಟಕ ಹೇಳ್ಕೊಬೇಕು ಭಾನುವಾರಗಳು ಕಾಲಭೈರವರ ಒಂದು ಭಸ್ಮಾಭಿಷೇಕ ಮಾಡಿಸಿ ಆ ಭಸ್ಮವನ್ನು ಪ್ರತಿನಿತ್ಯ ಹನೆಗೆ ಧಾರಣೆ ಮಾಡ್ತಾ ಬರಲಿ ಒಳ್ಳೆಯದಿದೆ ಎಜುಕೇಷನು ಮುಂದೆ ನಡೆಯುತ್ತೆ ಮತ್ತು ಅವನಿಗೆ ಮುಂದೆ ಜೀವನ ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ ಏನೇ ತೊಂದರೆ ಇದ್ರೂ ಈ ಪರಿಹಾರದ ಪೂಜೆ ಸಣ್ಣದಾದ್ರೂ ಕೂಡ ಫಲ ಜಾಸ್ತಿ ಇದೆ ಒಳ್ಳೆಯದಾಗೋದಕ್ಕೆ ದಾರಿಯಾಗುತ್ತೆ ಧನ್ಯವಾದಗಳು ಸೌಮ್ಯಾ ಅವರೇ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ರು ಕಾಲ್ ರೆಡಿ ಇದಾರೆ ವೆಂಕಟೇಶ್ ಅಂತ ಹೇಳಿ ನಮಸ್ತೆ ವೆಂಕಟೇಶ್ ಅವರೇ ಹಾಂ ನಮಸ್ಕಾರ ಮೇಡಮ್ ಮಾತ್ನಾಡಿ ಗುರುಗಳಿದ್ದಾರೆ ಪ್ರಶ್ನೆ ಏನಿದೆ ಕೇಳಿ ಹಾಂ ಆಯ್ತು ಮೇಡಮ್ ನಮಸ್ತೆ ಹೇಳಿ ಹಾಂ ನಮ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಗುರುಜಿ ನಾನು ಎತ್ತು ದುಡಿದ್ರು ಏನೋ ಮಾಡಿದ್ರು ದುಡ್ಡು ಇಲ್ಲ ಏನು ಉದ್ಯೋಗ ಮಾಡಿದ್ರು ತಾವು ನಾವು ಕೆಲಸ ಕೂಲಿ ಕೆಲಸ ಮಾಡ್ತೀವಿ ಹ್ಞೂ ಮಾಡಿ ನಾವು ನಾವು ಸಾಲ ಜಾಸ್ತಿ ಮನೆಯ ಮುಂಭಾಗದಲ್ಲಿ ಒಂದು ತುಳಸಿ ಗಿಡ ಜೊತೆಗೆ ಒಂದು ಬಿಳಿ ಎಕ್ಕದ ಗಿಡವನ್ನ ಹಾಕಿ ಪ್ರತಿನಿತ್ಯದ ಪೂಜೆ ಮಾಡ್ತಾ ಬನ್ನಿ ಬಿಳಿ ಎಕ್ಕದ ಗಿಡಕ್ಕೆ ಪ್ರತಿನಿತ್ಯ ಒಂದು ದೀಪವನ್ನು ಹಚ್ಚಿ ಅರಿಶ್ನಗುಮ್ಮ ಹೂವನ್ನಿಟ್ಟು ಪೂಜೆ ಮಾಡ್ತಾ ಬನ್ನಿ ಮತ್ತೆ ಕೆಂಪು ಹೂವು ಯಾವುದಾದ್ರೂ ಶಕ್ತಿ ದೇವತೆಗೆ ಕೊಟ್ಟು ಹಣಕಾಸಿನ ಏಳಿಗೆಗೆ ಪ್ರಾರ್ಥನೆ ಮಾಡ್ತಾ ಬನ್ನಿ ಪ್ರತಿನಿತ್ಯ ಡೈಲಿ ಇಷ್ಟು ಮಾಡ್ತಾ ಬನ್ನಿ ಅಕ್ಕದ ಗಿಡ ಮನೆ ಮುಂಭಾಗ ಬಾಗಿಲಿಗೆ ಇರಬೇಕು ನಿಮಗೆ ಆ ಏಳಿಗೆ ಲಕ್ಷ್ಮೀ ಕಡಾಕ್ಷಕ್ಕೆ ದಾರಿ ಆಗುತ್ತೆ ಧನ್ಯವಾದಗಳು ವೆಂಕಟೇಶ್ ಅವರೇ ಕರೆ ಮಾಡಿದಕ್ಕಾಗಿಗುರ್ಗಳು ಈಗಾಗಲೇ ಮದುವೆಯ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಪೌರ್ಣಮಿ ಇರೋದ್ರಿಂದ ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ ಒಣಮೆಣಸಿನಕಾಯಿ ಮಹಾಯಾಗ ಕೂಡ ನಡೀತಾ ಇದೆ ಈ ಮಹಾಯಾಗದಲ್ಲಿ ಭಾಗವಹಿಸಿದ್ರೆ ಯಾವೆಲ್ಲ ರೀತಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಮೊಟ್ಟೊಂದಾಗಿ ಇಪ್ಪತ್ತಾರನೇ ತಾರೀಕು ಏನು ನಡೀತಾ ಇದೆ ಅದು ವಿಶೇಷವಾಗಿ ಗುರು ದತ್ತಾತ್ರೇಯರ ಅವತಾರ ತಡೆದಂತಹ ದಿವಸ ಗುರು ದತ್ತ ಜಯಂತಿ ಅಂತ ಕೂಡ ಬರುತ್ತೆ ದತ್ತ ಜಯಂತಿಯ ದಿವಸ ದತ್ತ ಪ್ರತ್ಯಂಗಿರ ಹೋಮವನ್ನು ನಡೆಸುವಂಥದ್ದು ದ್ವಾದಶ ಮಹಾ ಪ್ರತ್ಯಂಗರಾದೇವಿ ಅಂತ ಹೇಳಿದ್ದಾರೆ ಆ ಪ್ರತ್ಯಂಗರಾದೇವಿಯಲ್ಲಿ ಹನ್ನೆರಡು ರೀತಿ ವೆರೈಟಿ ಇದೆ ಆ ಪ್ರತ್ಯಂಗರ ದೇವಿ ಹನ್ನೆರಡು ರೀತಿಯ ಅವತಾರಗಳು ಮತ್ತು ಹನ್ನೆರಡು ರೀತಿಯ ಮಂತ್ರಗಳು ಭಾಳ ಪವರ್ಫುಲ್ ಅಂತ ಹೇಳುತ್ತೆ ಆ ಹನ್ನೆರಡರಲ್ಲಿ ನಾಲ್ಕನೇ ಪ್ರತ್ಯಂಗರಾದೇವಿಗೆ ದತ್ತ ಪ್ರತ್ಯಂಗರಾದೇವಿ ಅಂತ ಹೇಳ್ತೀವಿ ಆ ದತ್ತ ಪ್ರತ್ಯಂಗರ ಹೋಮ ಅವತ್ತಿನ ದಿನ ನಡೆಯುತ್ತೆ ಹುಣ್ಣಿಮೆ ಪೂರ್ಣ ಚಂದ್ರ ಅನುಗ್ರಹ ಆಶೀರ್ವಾದ ಅಂದರೆ ಯಾರ್ಯಾರಿಗೆ ಗುರುಬಲ ಬರ್ತಾ ಇಲ್ಲ ಕಂಕಣ ದೋಷಗಳು ವಿಳಂಬವಾಗ್ತಾಯಿದೆ ಅದೇ ರೀತಿ ಮದುವೆಗಳಾಗ್ತಾ ಇಲ್ಲ ಎಸ್ಪೆಷಲಿ ಈ ಒಂದು ಮದುವೆ ಸಮಸ್ಯೆ ಅಂತ ಏನೇನಾಗಿದೆ ಮದುವೆಗೆ ವಿಳಂಬ ಅಂತ ಯಾರ್ಯಾರು ಹೇಳ್ತಾ ಇದ್ದಾರೆ ಇನ್ನು ನಕ್ಷತ್ರ ಶಾಂತಿ ಹೋಮಗಳು ನಡೆಯುತ್ತೆ ಯಾವ್ಯಾವ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮೂಲಾನಕ್ಷತ್ರ ಈ ಧನಿಷ್ಠಾನಕ್ಷತ್ರ ಇಂಥ ಒಂದು ಮೂಲಾ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದವ್ರಿಗೆ ಏನಾಗಿದೆ ದೋಷಗಳು ಅಂದರೆ ಆಶ್ಲೇಷ ನಕ್ಷತ್ರದವ್ರಿಗೆ ಮದುವೆ ಮಾಡಿಕೊಂಡ್ರೆ ಅತ್ತೆ ಹೊರಟೋಗ್ತಾರೆ ಮೂಲಾ ನಕ್ಷತ್ರದವ್ರಿಗೆ ಮದುವೆ ಮಾಡಿಕೊಂಡ್ರೆ ಮಾವ ಹೊರಟೋಗ್ತಾರೆ ಅದು ಕೆಟ್ಟ ನಕ್ಷತ್ರ ಅಂತ ಏನು ಬಂದಿದೆ ಅಂಥ ನಕ್ಷತ್ರ ದೋಷಗಳ ಪರಿಹಾರಕ್ಕೆ ಕೆಟ್ಟದ್ದೋ ಬೆಟ್ಟದ್ದೋ ಭಗವಂತವಲ್ಲ ಆದರೆ ಅಕಸ್ಮಾತ್ ಇಂಥ ಹಣೆಪಟ್ಟಿ ಕಟ್ಟಿರೋದ್ರಿಂದ ನಕ್ಷತ್ರ ಶಾಂತಿ ಆಗಬೇಕು ಮತ್ತು ನಕ್ಷತ್ರ ದೋಷಗಳಾಗಿ ಅವರಿಗೆ ಮದುವೆ ವಿಳಂಬ ಆಗ್ತಾ ಇರುತ್ತೆ ಎಷ್ಟೇ ಒಳ್ಳೆ ವ್ಯಕ್ತಿ ಆದರೂ ಕೂಡ ಈ ಒಂದು ಕಾರಣದಿಂದ ಅವರಿಗೆ ಮದುವೆನೇ ನಿಶ್ಚಯವಾಗಲ್ಲ ಮತ್ತು ಎಲ್ಲ ಸೆಟ್ಟಾಗಿ ಯಾರೋ ಹೇಳ್ಕೊಡ್ತಾರೆ ಅಯ್ಯೋ ಮೂಲ ನಕ್ಷತ್ರ ಕಂಡ್ರಿ ಯಾಕೆ ಮದುವೆ ಮಾಡ್ಕೊತೀರಾ ಇನ್ನು ಮುಂದೆ ನೋಡೋಣ ಚೆನ್ನಾಗಿರುತ್ತೆ ಯಾಕೆ ಮೂಲ ನಕ್ಷತ್ರ ಮಾಡ್ಕೊಬಾರ್ದು ಅಂತ ಹೇಳಿ ಈ ಥರ ಮದುವೆ ಮುರಿದು ಹೋಗುತ್ತೆ ಅದಕ್ಕೋಸ್ಕರ ಇಂಥ ಮೂಲ ನಕ್ಷತ್ರದವರಿಗೂ ಕೂಡ ಅವತ್ತು ಪರಿಹಾರ ಸಿಗೋದಕ್ಕೆ ಒಂದು ಅವಕಾಶ ಇದೆ ಆಶ್ಲೇಷ ನಕ್ಷತ್ರದವರಿಗೂ ಕೂಡ ಅವತ್ತು ಪರಿಹಾರ ಸಿಗೋದಕ್ಕೆ ಅವಕಾಶ ಇದೆ ಇನ್ನು ಯಾರ್ಯಾರಿಗೆ ಶಾಪಗಳಾಗಿದೆ ಅಂದರೆ ಶಾಪ ಆಗಿರ್ಬೋದು ಸನ್ಯಾಸ ಶಾಪ ಆಗಿರ್ಬೋದು ಬ್ರಾಹ್ಮಣ ಶಾಪ ಆಗಿರ್ಬೋದು ಈ ಹಣ ಆಸ್ತಿ ವಿಚಾರಕ್ಕೆ ಅಕ್ಕತಂಗಿಯರ ಶಾಪ ಆಗಿರ್ಬೋದು ಅಣ್ಣ ತಮ್ಮಂದ್ರ ಶಾಪ ಆಗಿರ್ಬೋದು ತಂದೆ ತಾಯಿಯಂದ್ರ ಶಾಪ ಆಗಿರ್ಬೋದು ಶಾಪ ಆಗಿರ್ಬೋದು ಇಂಥ ಶಾಪಗಳು ಪಾಪಗಳಿಗೆ ಅವತ್ತು ಸಂಪೂರ್ಣ ಗುರುವಿನ ಅವತಾರ ತಾಳಿದಂತಹ ದತ್ತಾತ್ರೇಯರ ಆಗಿರೋದ್ರಿಂದ ಈ ಮಾಟಕೂಟಗಳಿಗೂ ಪರಿಹಾರ ವಾಮಾಚಾರಕ್ಕೂ ನಿವಾರಣೆ ಎಲ್ಲ ದೋಷಕ್ಕೂ ನಿವಾರಣೆ ಆಗುವಂತಹ ಬಹಳ ಪ್ರಶಸ್ತವಾಗಿರುವಂಥ ಪುಣ್ಯ ದಿವಸ ಕೂಡಿ ಬಂದಿರೋದು ಬಹಳ ವಿಶೇಷ ಮತ್ತು ಎಲ್ಲರಿಗೂ ಗೊತ್ತಿರೋ ರೀತಿ ತಡೆಯ ನಿವಾರಣೆ ಪೂಜೆ ವಾಮಾಚಾರ ಮಾಟಮಂತ್ರಗಳಿಗೆ ಶತ್ರುಕಾಟಗಳಿಗೆ ದೃಷ್ಟಿ ದೃಷ್ಟಿದೋಷಗಳಿಗೆ ನಾನಾ ರೀತಿಯ ಮಾಂತ್ರಿಕ ತಾಂತ್ರಿಕ ದೋಷಗಳ ನಿವಾರಣೆಗೆ ಪ್ರತ್ಯಂಗ್ರಾದೇವಿ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ ಕುಜದೋಷ ಇರೋವಂಥವ್ರಿಗೆ ಕುಜಶಾಂತಿ ಹೋಮ ಕೂಡ ನಡೆಯುತ್ತೆ ಅದೇ ರೀತಿ ಈ ನಕ್ಷತ್ರ ಶಾಂತಿ ಏನು ಶ್ಲೇಷ ನಕ್ಷತ್ರ ಮತ್ತು ಮೂಲ ನಕ್ಷತ್ರ ಆ ನಕ್ಷತ್ರ ಶಾಂತಿಯೂ ಕೂಡ ಅವತ್ತು ನಡೆಯುತ್ತೆ ಇನ್ನು ದೃಷ್ಟಿದೋಷ ವಾಮಾಚಾರ ಮಾಟ ದೋಷ ಪರಿಹಾರಕ್ಕೆ ತಡೆ ನಿವಾರಣೆ ಪೂಜೆ ಅಂತ ತಡೆ ಹೊಡಿತೀವಿ ಅಂತ ಏನು ಹೇಳ್ತೀವಿ ಈ ತಡೆ ನಿವಾರಣೆ ಪೂಜೆ ಕೂಡ ಅವತ್ತು ನಡೆಯುತ್ತೆ ಮನೇಲಿ ಒಬ್ಬರಿಗೆ ಒಂದು ಕೆ ಜಿ ಒಣಮೆಣಸಿನಕಾಯಿ ಮತ್ತು ಎಳ್ಳೆಣ್ಣೆಯನ್ನು ಮಹಾಯಾಗದಲ್ಲಿ ಸಮರ್ಪಣೆ ಮಾಡುವಂಥದ್ದು ಈ ಮಾಟ ಮಂತ್ರ ದೋಷ ಪರಿಹಾರಕ್ಕೆ ಇನ್ನು ಕಂಕಣ ದೋಷ ಪರಿಹಾರಕ್ಕೆ ಇನ್ನು ನಕ್ಷತ್ರ ಶಾಂತಿಯವರು ನೂರ ಎಂಟು ಅರಿಶಿಣ ಕೊಂಬಿನ ಹಾರ ನೂರ ಎಂಟು ಅರಿಶಿಣ ಕೊಂಬಿನ ಹಾರ ಈ ಕಂಕಣ ದೋಷ ಪರಿಹಾರಕ್ಕೆ ಅಂದರೆ ವಿವಾಹ ವಿಳಂಬ ದೋಷ ಅಂಥವ್ರು ಅವರು ಹೂವಿನ ಹಾರದ ರೀತಿ ನೂರ ಎಂಟು ಅರಿಶಿಣದ ಹಾರವನ್ನು ಎರಡು ಕಟ್ಟಿ ತರಬೇಕು ಒಂದು ಹೋಮದಲ್ಲಿ ಸಮರ್ಪಣೆ ಮಾಡೋದಕ್ಕೆ ಇನ್ನೊಂದು ಅಮ್ಮನವರಿಗೆ ಸಮರ್ಪಣೆ ಮಾಡೋದಕ್ಕೆ ಅಂದರೆ ಯಾರು ವರ ಸಮಸ್ಯೆಗಳಾಗಿದೆ ಅವರು ಹೆಸರು ನೋಂದಾಯಿಸಬೇಕು ಯಾವ ನಕ್ಷತ್ರ ಯಾವ ರಾಶಿ ಎಷ್ಟು ವಯಸ್ಸು ಯಾವ ಊರಿಂದ ಬರ್ತಾ ಇದ್ದಾರೆ ಅಂದರೆ ಈ ಸಂಸಾರ ಪೂರ್ತಿ ಸಹಕುಟುಂಬವಾಗಿ ಪೂಜೆ ಮಾಡುವಂಥದ್ದು ಬೇರೆ ಇದು ಪರ್ಟಿಕ್ಯುಲರಾಗಿ ಯಾರಿಗೆ ಮದುವೆ ವಿಳಂಬ ಆಗ್ತಿದೆ ಅವರ ಹೆಸರು ಮಾತ್ರ ತಗೊಂಡು ಅವರ ರಾಶಿ ನಕ್ಷತ್ರದ ಮಾತ್ರ ಹೋಮ ಪೂಜೆಗಳು ನಡೆಯುತ್ತೆ ಇನ್ನು ಬರುವಂತಹ ಭಕ್ತಾದಿಗಳು ಕಡ್ಡಾಯವಾಗಿ ಅರಿಶಿಣ ಬಣ್ಣದ ವಸ್ತ್ರವನ್ನೇ ಧಾರಣೆ ಮಾಡಿ ಬರಬೇಕು ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಈ ಮಹಾಯಾಗದಲ್ಲಿ ಭಾಗವಹಿಸಲಿಕ್ಕೆ ಮುಕ್ತವಾಗಿರುವಂಥ ಅವಕಾಶ ಇದೆ ಶಿವಮೊಗ್ಗ ನಗರದ ವಿಮಾನ ನಿಲ್ದಾಣ ಅಂದರೆ ಏರ್ಪೋರ್ಟ್ ಮುಂಭಾಗವೇ ದೇವಸ್ಥಾನ ಇದೆ ಎಲ್ಲೂ ಕೂಡ ಹುಡುಕಾಟ ಮಾಡುವಂಥ ಅಗತ್ಯ ಇಲ್ಲ ಮತ್ತು ನಿಮಗೆ ದೇವಸ್ಥಾನದಲ್ಲಿ ಯಾವೆಲ್ಲ ಬೇಕು ಸೌಕರ್ಯಗಳನ್ನು ಆಡಳಿತ ಮಂಡಳಿ ಮಾಡಿಸ್ಕೊಟ್ಟಿದೆ ಬರೋಂಥರಿಗೆ ಊಟ ತಿಂಡಿ ವ್ಯವಸ್ಥೆಗಳಾಗಿರ್ಬೋದು ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ದೇವಿಯ ದರ್ಶನದಲ್ಲಿ ಮಹಾಯಾಗದಲ್ಲಿ ಭಾಗವಹಿಸೋದಕ್ಕೆ ಏನು ಗುರೂಜಿಯವರ ಹತ್ರ ಮಾತಾಡಿ ಏನಾದರೂ ಸಮಸ್ಯೆಗಳು ಪರಿಹಾರ ಮಾಡ್ಕೊಬೇಕು ಅನ್ನೋದರೂ ಕೂಡ ಅವತ್ತು ಅವಕಾಶ ಇದೆ ಅಂದರೆ ಇವತ್ತಿಂದಲೇ ಡೇಟನ್ನ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಸೇರಿ ಬಂದಿರುವಂತಹ ದಿವಸವಾಗಿರೋದ್ರಿಂದ ಇಷ್ಟು ಕಾರ್ಯಕ್ರಮಗಳು ಒಂದೇ ದಿನ ಮಾಡ್ತಾ ಇರೋದು ಇಷ್ಟೂ ಇರೋದರಿಂದ ಅವರವರ ಸಮಸ್ಯೆಗೆ ಅನುಸಾರವಾಗಿ ನಡೀತಾ ಇರುವಂಥ ಪೂಜೆ ಪುರಸ್ಕಾರದಲ್ಲಿ ನೀವು ಕೇಳಿಕೊಂಡು ಮಾಹಿತಿ ಪಡ್ಕೊಂಡು ಅದರಲ್ಲಿ ಭಾಗವಹಿಸಿದಾಗ ನಿಮಗೆ ಪರಿಹಾರ ಸಿಗೋದಕ್ಕೆ ಅವಕಾಶಗಳಾಗತ್ತೆ ಇನ್ನು ಏರ್ಪೋರ್ಟ್ ಮುಂಭಾಗವೇ ದೇವಸ್ಥಾನ ಇರೋದರಿಂದ ಹುಡುಕಾಟ ಮಾಡುವಂಥ ಅಗತ್ಯ ಇಲ್ಲ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ಇನ್ನು ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಎಂಟನೇ ಪ್ಲ್ಯಾಟ್ಫಾರ್ಮಿಂದ ಏರ್ಪೋರ್ಟಿಗೆ ಹೋಗುವಂಥ ಬಸ್ಸು ಅಂದರೆ ನಮಗೆ ನೇರವಾಗಿ ಬಂದು ದೇವಸ್ಥಾನ ಮುಂಭಾಗವೇ ನಿಲ್ಲತ್ತೆ ಯಾಕೆ ಎಷ್ಟು ಬಿಡಿಸಿ ಹೇಳ್ತೀವಿ ಅಂದರೆ ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ಬರ್ತಾರೆ ವಯಸ್ಸಾದವರು ಬರ್ತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಉದ್ದೇಶಕ್ಕೆ ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಎಂಟನೇ ಪ್ಲ್ಯಾಟ್ಫಾರ್ಮಿಂದ ನಿಮಗೆ ಏರ್ಪೋರ್ಟು ಪ್ರತ್ಯಂಗರಾದೇವಿ ಸನ್ನಿಧಾನಕ್ಕೆ ಬಸ್ಸಿನ ವ್ಯವಸ್ಥೆ ಕೂಡ ಇರುತ್ತೆ ಪ್ರತಿಯೊಂದು ಮಾಹಿತಿ ಹೇಳಿದ್ದೀನಿ ಇದೇ ರೀತಿ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ನೋಡುವಂಥ ಪ್ರಯತ್ನ ಮಾಡಿ ಇನ್ನೂ ಅಷ್ಟು ಧರ್ಮದ ವಿಚಾರ ನಿಮ್ಮ ಸಮಸ್ಯೆಗಳ ಪರಿಹಾರದ ವಿಚಾರವನ್ನು ತಿಳಿಸುವಂತ ಇನ್ನಷ್ಟು ಮಾರ್ಗಸೂಚಿಗಳಿದೆ ಅದನ್ನು ತಿಳ್ಕೊಂಡು ಧರ್ಮ ಮಾರ್ಗವಾಗಿ ನಡೆದು ಜಗನ್ಮಾತ್ರ ಅನುಗ್ರವವನ್ನು ಪಡೆದು ಇಡೀ ವಿಶ್ವಕ್ಕೆ ಮಂಗಳವಾಗಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಎಸ್ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಮದುವೆ ವಿಳಂಬದ ಬಗ್ಗೆ ಯಾವ ಕಾರಣಕ್ಕಾಗುತ್ತೆ ಯಾವ ರೀತಿಯಾದಂತಹ ಪರಿಹಾರ ಮಾಡ್ಕೋಬೇಕು ಜೊತೆಗೆ ಕರೆ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಪರಿಹಾರವನ್ನು ತಿಳಿಸ್ಕೊಟ್ರಿ ಧನ್ಯವಾದ ನಮಸ್ತೆ ಒಳ್ಳೇದಾಗ್ಲಿ ನೋಡಿದೆಲ್ಲ ವೀಕ್ಷಕರೇನು ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಪ್ರತಿ ಭಾನುವಾರ ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಇದಾಗಿದ್ದೀ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ